ಸೊ ಚಂದ್ರೋದಯದಲ್ಲಿ ನಿಮಗೆ ಗೆಸ್ಟ್ ಅಪಿಯರೆನ್ಸ್ ಕೊಟ್ಟ ಶಿವಣ್ಣ ಅವರು, ಆಮೇಲೆ ಹಸುರ ನಿಮ್ಮ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಮಾಡ್ತಾ ಬಂದರು. ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡಿ. ಇಲ್ಲ, ಆ್ಯಕ್ಚುಲಿ ಶಿವರಾಜ್ ಕುಮಾರ್ ಸರ್ ಜೊತೆ ನಾನು ಮಾಡಿದ್ದು ಫಸ್ಟ್ ಸಿನಿಮಾ ಗಂಗಾ ಯಮುನ ಸಿನಿಮಾ. ಆವಾಗ ಆ ಸಿನಿಮಾ ಮಾಡೋ ಸಂದರ್ಭ ನನಗೆ ಆ್ಯಕ್ಚುಲಿ ಕಂಫರ್ಟಬಲ್ ಆಗಿ ಇರಲಿಲ್ಲ, ಯಾಕೆಂದ್ರೆ ತುಂಬ ಬ್ಯುಸಿ ನಾನು. ಆವಾಗಲೇ ಹೇಳ್ದಾಗೆ ರೌಂಡ್ ದಿ ಕ್ಲಾಕ್ ಕೆಲಸ ಮಾಡ್ತಿದ್ವಿ ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ. ಸ್ಕ್ರಿಪ್ಟು ಯಾಕೆ ನಮ್ಮ ಇವತ್ತು ನಾನು ನಮ್ಮ ಬಿ ಎ ಮಧು ಅಂತ ಒಬ್ಬ ರೈಟರ್ ನೆನೆಸ್ಕೊಳ್ಳೇಬೇಕು ನಾನು. ಅವರು ನಾನು ಒಂದೇ ಜಿಲ್ಲೆಯವರು, ಚಾಮರಾಜನಗರ ಜಿಲ್ಲೆಯವರು. ಅವರು ಭಾಳಷ್ಟು ಸಿನಿಮಾ, ನನ್ನ ಆಲ್ಮೋಸ್ಟ್ ಸಿನಿಮಾಗಳೆಲ್ಲ ನನ್ನ ಜೊತೆ ರೈಟ್ರಾಗಿ ಕೆಲಸ ಮಾಡಿದ್ದಾರೆ ಅವರು. ಅವರು ನಂದು ಅವ್ರದ್ದು ಭಾಳ ಆತ್ಮೀಯವಾದ ಒಡನಾಟ. ನಾನು ಎಲ್ಲೇ ಶೂಟಿಂಗ್ ಮಾಡಲಿ ಅಲ್ಲಿ ಕರ್ಕೊಂಡೋಗ್ಬಿಡೋದು ಅವ್ರನ್ನ. ಅವ್ರ ನೆಕ್ಸ್ಟ್ ಸಿನಿಮಾದ ಕತೆ ಎಲ್ಲ ಹೇಳಿ ಫೈನಲ್ ಮಾಡಿಬಿಟ್ಟು ಅವ್ರು ಬಿಟ್ಟರೆ ಏನೋ ಒಂದು ಬರಿತಾ ಕೂತ್ಕೊಂಡಿರೋರು ಅವರು. ಸೊ ಅಲ್ಲಿಂದ ಬರ್ತಿದ್ದಂಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಎಲ್ಲ ಮುಗಿಸಿ ನೆಕ್ಸ್ಟ್ ಸಿನಿಮಾ ಶೂಟಿಂಗ್ ಹೋಗ್ತಿದ್ವಿ. ಈ ಥರ ಇಷ್ಟು ಬ್ಯುಸಿ ಇರೋ ಟೈಮಲ್ಲಿ ಒಂದು ಫೈಂಡೆ ಗಂಗಾ ಯಮುನ ಸಿನಿಮಾ ಮಾಡಬೇಕು ಅಂತ ನನಗೆ ಕರೆ ಬಂತು. ಅದು ಮಾಡಿದ್ದು ಯಾರು, ವರದಣ್ಣವರು. ಯಾಕೆಂದರೆ ಈಗ ಅವರೆಲ್ಲ ರೆಕಗ್ನೈಸ್ ಮಾಡೋದೇ ದೊಡ್ಡ ವಿಚಾರ. ಸೊ ಈ ಥರ ಅಲ್ಲಿ ಇವಾಗ ಗಂಗಾ ಯಮುನ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದಾರೆ, ಅದನ್ನು ಯಾರು ಮಾಡ್ಬೋದು? ಅಲ್ಲಿ ತುಂಬ ಹ್ಯೂಮರ್ ಇದೆ ಆ ಸಿನಿಮಾದಲ್ಲಿ, ಮತ್ತು ಎಮೋಷನ್ಸ್ ಇದೆ. ಇದೆಲ್ಲ ಮಾಡಬೇಕು ಅಂದರೆ ಕೊನೆಗೇನು ನನ್ನ ಹೆಸರು ಫೈನಲ್ ಆಗಿದೆ ಅಲ್ಲಿ. ನನಗೆ ಅಲ್ಲಿ ಚೆನ್ನಣ್ಣ ಅಂತ ಒಬ್ರು ಅಲ್ಲಿಂದ ಫೋನ್ ಮಾಡಿದ್ರು, ಎಲ್ಲಿದ್ದೀರಣ್ಣ ಅಂತ ಅಣ್ಣವ್ರು ಮಾತಾಡ್ತಾರೆ ಹಾಗೆ ಹೀಗೆ ಅಂತ. ಆಮೇಲೆ ನೋಡಿದ್ರೆ ವರದಣ್ಣವರು ಫೋನ್, ಅಣ್ಣವ್ರೇ ಹೇಳಿ ಹೇಳಿ, ಇದೊಂದು ಸಿನಿಮಾ ಇದೆ ನಾನು ಮಾಡಬೇಕಲ್ಲ ತಾವು ಅಂದ್ರೆ ಅವರು. ಇದು ಮಾಡ್ತೀನಿ ಅಣ್ಣವ್ರೆ ಮಾಡ್ತೀನಿ, ಅದಕ್ಕೆ ನಾನು ಅಷ್ಟು ದೊಡ್ಡವ್ರಿಗೆ ನಾನು ಡೇಟ್ ಇಲ್ಲ ಅಂತ ಹೆಂಗೆ ಹೇಳಿ. ಕರೆಕ್ಟ್, ಮಾಡ್ತೀನಿ ಅಣ್ಣವ್ರೆ ಮಾಡ್ತೀನಿ ಅಂತ. ಯಾವಾಗ ಏನು ಅಂತ ಅಂತ ಕೇಳಿಲ್ಲ, ಇಲ್ಲ ನೀವೇ ಮಾಡಬೇಕು, ಅಣ್ಣವರು ನಿಮ್ಮನ್ನೇ ಸಜೆಸ್ಟ್ ಮಾಡಿದ್ರು, ಏಕೆಂದರೆ ಸೆಂಟಿಮೆಂಟು ಅದು ಇದು ಹ್ಯೂಮರ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಅವ್ರಿಗೆ ಕೊಡಿ ಅಂತ ಹೇಳಿದ್ದಾರೆ ಅಂತ. ಈಗ ಅವರಿಬ್ಬರು ಡಿಸೈಡ್ ಮಾಡಿದ್ಮೇಲೆ ಅದೊಂದು ದೊಡ್ಡ ಅವಕಾಶ ನಮಗೆ ಆಯ್ತು. ಅದಾದಮೇಲೆ ಮಾಡ್ತೀನಿ ಅಂತ ಹೇಳಿ ಸರ್. ಆಮೇಲೆ ಯಾವಾಗ ಮಾಡೋದು ಯಾವಾಗ ಮಾಡೋದು, ಆಗಲ್ವಲ್ಲ ಆಗಲ್ವಲ್ಲ ಅನ್ನೋ ಮೈಂಡ್ ಸೆಟ್ಟಲ್ಲೇ ಇದೀವಿ ನಾವು. ಸರ್ ಈಗ ಆಮೇಲೆ ಕೊನೆಗೆ ಚೆನ್ನಣ್ಣನ ಫೋನ್ ಮಾಡಿ, ಇಲ್ಲಣ್ಣ ಹಿಂಗೆ ಆಗ್ತಾಯಿಲ್ಲ, ಸೊ ಸಡನ್ ಅಂತ ಇದು ಮುಗಿಸಿ ಇನ್ನೊಂದು ಸಿನಿಮಾಕ್ಕೆ ಹೋಗಬೇಕು ಹಾಗೆ ಹೀಗೆ ಅಂತ. ನಾನು ಒಂದು ಸಿನಿಮಾ ಡಬ್ಬಿಂಗಲ್ಲಿದ್ದೀನಿ, ಪ್ರಸಾದ್ ಸ್ಟುಡಿಯೋದಲ್ಲಿ. ಸೀದಾ ಶಿವಣ್ಣ ಬಂದರು ಅಲ್ಲಿಗೆ, ಅಲ್ಲೆಲ್ಲ ಶೂಟಿಂಗ್ ಮುಗಿಸ್ಕೊಂಡು ಸೀದಾ ಅಲ್ಲಿ ಬಂದರು. ಬಂದು ಸರ್ ಬನ್ನಿ ಸರ್, ನೀವು ಸಿನಿಮಾ ಮಾಡ್ಬೇಕು ನೀವು ಅಂದರು. ಆಮೇಲೆ ನಾನು ಕೂತ್ಕೊಂಡೆ, ಅಣ್ಣ ಈ ಶಿವಣ್ಣ ರೀ ಹಿಂಗೆ ಈ ಥರ ಈ ಸಿನಿಮಾ ಹಿಂಗಾಗಿದೆ, ಇಲ್ಲಿಂದ ನೆಕ್ಸ್ಟ್ ಹಿಂಗೆ ಹೋಗ್ತಾಯಿದ್ದೀನಿ, ಮಧ್ಯೆ ಒಂದು ಇಪ್ಪತ್ತು ದಿನ ಗ್ಯಾಪ್ ಇದ್ದೀನಿ ನಾನು. ಇಪ್ಪತ್ತು ದಿನ ಏನು ಸರ್ ಮಾಡಿ ಸರ್ ಅಂದನು. ಓಕೆ. ಆಮೇಲೆ ಹಾಗೆ ಹಿಂದೆ ಪ್ರೊಡ್ಯೂಸರ್ ಅದರ ಅರ್ಲಿ ಮುಗಿಸ್ತಾರ, ನೆಕ್ಸ್ಟ್ ಸಿನಿಮಾಕ್ಕೆ ಹೋಗಿ ಅವ್ರ ಹತ್ರ ಒಂದು ಎರಡು ದಿನ ಬಿಡಿಸಿ. 22 days ಸರ್, 22 ದಿನದಲ್ಲಿ ಮಾಡಿದಂಥ ಸಿನಿಮಾ ಅದು ಗಂಗಾ ಯಮುನ. ಅದ್ಭುತ. ಅದು ಅವರು ಶಿವಣ್ಣ ಅವರು, ಮಾಲಾಶ್ರೀ ಮೇಡಮ್, ಆಮೇಲೆ ಬಾಂಬೆಯಿಂದ ಒಂದು ಕಲಾವಿದೆ ನಮ್ಮ ರಮೇಶ್ ಬಾಬು ಕ್ಯಾಮ್ರಾಮನ್ ಸರ್. ಯಾಕೆಂದ್ರೆ ರಮೇಶ್ ಬಾಬು ನಂದು ತುಂಬ ಅದ್ಭುತವಾದ ಕಾಂಬಿನೇಷನ್, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. 22 ದಿನದಲ್ಲಿ ಆ ಸಿನಿಮಾವನ್ನು ಮಾಡಿದಂಥದ್ದು. ಆಮೇಲೆ ನೋಡಿ ಅಷ್ಟು ದಿನಗಳನ್ನ ಮಾಡದ್ದ ಇದು ಅಂತ ನಮಗೆ ಆಶ್ಚರ್ಯ ಆಯಿತು, ಅಷ್ಟು ಎನರ್ಜೆಟಿಕ್ ಆಗಿ. ಸರ್, ಅದರಲ್ಲಿ ನೀವು ಹೊಸ ಮ್ಯೂಸಿಕ್ ಡೈರೆಕ್ಟರ್ನ ಯೂಸ್ ಮಾಡಿದ್ರಿ? ಹೌದು. ಇದೆಲ್ಲ ಹೇಗೆ? ಅದು ನಮ್ಮ ವಿದ್ಯಾಸಾಗರ್, ವಿದ್ಯಾಸಾಗರ್ ಅಂತೇಳಿ ಅವ್ರ ಕೈಲೇ ಮಾಡಿಸ್ಬೇಕು ಅದನ್ನು ಅಂತ ನಾವು. ಅವರು ತುಂಬ ಬ್ಯುಸಿ ಸರ್, ಅವರು ತಮಿಳು ತೆಲುಗು ತೆಲುಗು ದಕ್ಷಿಣ ಭಾರತದಲ್ಲಿ ಭಾಳ ತುಂಬ ಬ್ಯುಸಿ ಮನುಷ್ಯ. ಆಮೇಲೆ ಒಂದಿನ ಅವ್ರ ಕೈಲಿ ಮಾಡಿಸ್ಬೇಕು ಅಂತೇಳಿ ಡಿಸಿಷನ್ ತೊಗೊಂಡ್ವಿ. ಆಮೇಲೆ ಅವರು ನಾವು ಚೆನ್ನೈಗೆ ಹೋಗಿ ಮಾಡೋಂಗಿಲ್ಲ, ಅವ್ರು ಬಂದು ಇಲ್ಲೇ ಮಾಡಬೇಕು, ಇಲ್ಲಿಗೆ ಬರೋಕ್ಕೆ ಸಮಯ ಇಲ್ಲ ಅವರಿಗೆ. ಸೊ ಹಾಗಾಗಿ ಟೈಮ್ ಫಿಕ್ಸ್ ಮಾಡಿ ಒಂದಿನ ರೆಕಾರ್ಡಿಂಗ್ ಫಿಕ್ಸ್ ಮಾಡಿದ್ವಿ ಪ್ರಸಾದಲ್ಲಿ. ಆ ಮನುಷ್ಯ ಎಂಥ ರಾಕ್ಷಸ ಅಂದರೆ, ಕೆಲಸದಲ್ಲಿ ಥಿಯೇಟ್ರ್ ಬುಕ್ ಮಾಡ್ಕೊಂಡಿದ್ದೀವಿ ಪ್ರಸಾದ್ ಸ್ಟುಡಿಯೋ, ಮೆಡ್ರಾಸಿಂದ ಒಂದು TT ವ್ಯಾನು ಒಂದು 2-3 cars ಬಂದರು. ಎಷ್ಟೊತ್ತಿಗೆ 6:00 to 6:30 ಪ್ರಸಾದ್ ಸ್ಟುಡಿಯೋಗೆ ಬಂದರು ಸರ್, ಎಲ್ಲ ವಿತ್ ಆರ್ಕೆಸ್ಟ್ರಾ. ಓಕೆ. ಒಂದು 2 TT ವ್ಯಾನು ಜೊತೆಗೆ ಒಂದು 2-3 cars ಎಲ್ಲ ಬಂದರು ಸರ್. ಬಂದು 8 o'clock ಶುರು ಮಾಡಿದ್ರು ಸರ್. ಬೆಳಗಂಜ 6 to 7 o'clock 5 songs ಮಾಡ್ಕೊಳ್ಬಿಟ್ಟು ಹೋದ್ರು. ಸರ್, ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ, ಆಲ್ಮೋಸ್ಟ್ ಒಂದು ಕಾಲದಲ್ಲಿ ಆರ್ ಎನ್ ಜಿ ಗೋಪಾಲ್ ಬಹಳ ಪ್ರಸಿದ್ಧರಾಗಿದ್ದರು. ಅವರಿಗೆ ಬಹಳ ವರ್ಷದ ನಂತರ ಒಳ್ಳೆ ಹಾಡು ಬರೆಸಿದ್ದು ಈ ಸಿನಿಮಾ. ಹೌದು. ಇದು ಯಾರ ಆಯ್ಕೆ? ಇದು ಇಲ್ಲ, ನಾನೇ ಆಸೆಪಟ್ಟು ಬರೆಸಿದೆ ಹಾಡನ್ನು. ಏನಿನ್ನ ನೀಲಿ ಕಣ್ಣಲ್ಲಿ? ಕರೆಕ್ಟ್, ಅದು ಅವರೇ ಬರೆದ್ರು. ಇನ್ನೂ ಒಂದು ಹಾಡು ಒಳ್ಳೆ
ಮೌನವೇ ಮೌನವೇ ಗಾನವೇ ಅಂತೇನೋ ಒಂದು ಹಾಡು. ನನಗೆ ಯಾಕೆಂದರೆ ನಾನು ಹಂಸಲೇಖ ಸರ್ ಜೊತೆ ತುಂಬ ಕೆಲಸ ಮಾಡಿಸ್ತಿದ್ದೆ. ಆಮೇಲೆ ಹಂಸಲೇಖರ್ ಸರ್ ಜೊತೆ ಕೆಲಸ ಮಾಡುವಾಗ ಅವ್ರು ತುಂಬ ನನ್ನನ್ನು ಎನ್ಕರೇಜ್ ಮಾಡಿದ್ದಾರೆ, ನೀನು ಬರೀ ಚೆನ್ನಾಗಿ ಬರೀತೀಯ ಬರೀ ಅಂತ. ನನಗೆ ಒಂದು ಸ್ವಾರ್ಥ ಏನಂದರೆ, ನಾನು ಬರೆದ್ರೆ ಅವ್ರ ಕೈಲಿ ಬರೆಸ್ಕೊಳ್ಳೋ ಅವಕಾಶ ಮಿಸ್ ಆಗಿಬಿಡುತ್ತಲ್ಲ, ಏಕೆಂದರೆ ಏನೋ ಒಂದು ಅದ್ಭುತ ಕಳ್ಕೊಬಿಡ್ತಿದ್ದೀನಲ್ಲ ನಾನು ಅಂತ. ನಾನು ಸಾಮಾನ್ಯವಾಗಿ ಹಂಸಲೇಖ ಸರ್ ಹತ್ರ ಕೂತಾಗ ನಾನು ಬರೀತಿರ್ಲಿಲ್ಲ, ಸಿನಿಮಾ ಬರೀರಿ ಸರ್, ಬರೀರಿ ನೀವೇ. ಯಾಕಂದ್ರೆ ಅದು ಒಂದೊಂದು ಪ್ಲಸ್ಸೇ ಸಿನಿಮಾಕ್ಕೆ, ಅವರು ಕೂಡ ಒಂದೊಂದು ಪದಗಳು ಒಂದೊಂದು ಲೈನು ಪ್ಲಸ್ಸೇ, ಅದನ್ನು ಮಿಸ್ಸೇ ಮಾಡ್ಕೋತಿರ್ಲಿಲ್ಲ. ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂದಾಗ ನಾನು ಯಾರನ್ನು ಬಿಟ್ಟಿದ್ದೀನಿ, ಲೆಜೆಂಡರಿ ರೈಟರ್ಸು ಅವ್ರ ಹತ್ರ ಕೆಲಸ ಮಾಡಬೇಕಲ್ಲ ನಾನು ಅಂತ ಪರ್ಟಿಕ್ಯುಲರ್ ಆಗಿ ನಾವು ತಂದೆಗೆ ತಕ್ಕ ಮಗ ಮಾಡುವಾಗ ದೊಡ್ಡರಂಗೇಗೌಡರ್ ಸಾರನ್ನ, ಈ ಸಿನಿಮಾ ಮಾಡುವಾಗ ಜಯಗೋಪಾಲ್ ಸಾರನ್ನ ನಾನು ಪರ್ಟಿಕ್ಯುಲರಿ ಕರೆಸಿದ್ದೆ ನಾನು. ಅವ್ರು ಇವತ್ತಿಗೂ ನನಗೊಂದು ಒಂದು ಮಾತು ಹೇಳಿದ್ರೆ ನಾನು ಯಾವಾಗಲೂ ನೆನೆಸ್ಕೋತೀನಿ ಅದನ್ನು. ನಾನು ಸಾಮಾನ್ಯವಾಗಿ ಈಗ ಹಂಸಲೇಖ ಸರ್ ಲಿರಿಕ್ ಬರೆದು ಕೊಡ್ತಾರೆ, ಆ ಬರೆದು ಕೊಟ್ಟು ಅವ್ರ ಪೇಪರ್ ನೋಡಿ ಓಕೆ ಸರ್ ಅಂತ ಹೇಳಲ್ಲ ನಾನು, ಅದನ್ನು ನಾನು ಬರ್ಕೋತೀನಿ. ನಾನು ಬರೆದು ನಾನು ಕನ್ವಿನ್ಸ್ ಆದಮೇಲೆ ಚೆನ್ನಾಗಿದೆ ಸರ್ ಅಂತೀನಿ ನಾನು, ಅದನ್ನು ನೋಡಿ ಓಕೆ ಸರ್ ಅನ್ನಲ್ಲ. ಅದೇ ಥರ ಆರ್ ಎನ್ ಜಯಗೋಪಾಲ್ ಅವರು ಬರೆಯುವಾಗ ಅವ್ರು ಬರೆದು ಕೊಟ್ಟದನ್ನೆಲ್ಲ ನಾನು ನನ್ನ ಪೇಪರ್ಗೆ ಬರ್ಕೋತಿದ್ದೆ ನಾನು. ಅವ್ರು ತುಂಬ ಹೊತ್ತು ಅಬ್ಸರ್ವ್ ಮಾಡಿದ್ರು, ಎರಡು ಮೂರು ಹಾಡು ಬರೆಯೋವರೆಗೂ ಅಬ್ಸರ್ವ್ ಮಾಡಿ ಎಲ್ಲ ಬರೀ ಆಮೇಲೆ ನಾನೊಂದು ನೀವೊಂದು ವಿಷಯ ಹೇಳ ಅಂದರು. ಹೇಳಿ ಸರ್ ಅದನ್ನು ಈ ಥರ ಬರ್ಕೋತಿದ್ದದ್ದು ಪುಟ್ಟಣ್ಣ ಅಂದರು ಅವರು. ನಾವೆಷ್ಟೇ ಬರೆದ್ರು ಅವ್ರೊಂದು ಸಾರಿ ಬರ್ಕೊಳ್ಳೋರು, ಬರ್ಕೊಂಡು ಕನ್ವಿನ್ಸ್ ಆಗೋರು. ಅದನ್ನು ನಿಮ್ಮಲ್ಲಿ ನೋಡಿದೆ ನಾನು ಅಂತಂದ್ರು ನನಗೆ. ನನಗೆ ಇವತ್ತು ಏನಾದ್ರು ಬರೆಯೋಕ್ಕೆ ಹೋದಾಗ ಜಯಗೋಪಾಲ್ ಸರ್ ಹಂಗೆ ನೆನಪಾಗ್ತಾರೆ, ಪುಟ್ಟಣ್ಣ ನೆನಪಾಗ್ತಾರೆ. ಯಾಕೆಂದರೆ ಅದು ಅದೇನೋ ಹೇಳ್ತಾರಲ್ಲ ಸರಿ, ಒಂದು ಸಾರಿ ಬರ್ಕೊಳ್ಳೋದಿದೆಯಲ್ಲ ಅದು ಎಷ್ಟು ಕನ್ವಿನ್ಸ್ ಆಗೋಗುತ್ತೆ ನಮಗೆ ಅಂದರೆ ಅದು ನಾವೇ ವಿಜುವಲಿ ಒಳಗೋದಂಗೆ ಫೀಲ್ ಆಗಿಬಿಡುತ್ತೆ. ಆ ಥರ ಆ ಸಿನಿಮಾದಲ್ಲಿ ಅದೊಂದು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಕಾಲ ಕಳೆದಂಥದ್ದು. ಅದಾದಮೇಲೆ ಶಿವಣ್ಣ ಸರ್ ಜೊತೆ ಅಸುರ ಮಾಡಿದೆ ನಾನು, ಆಮೇಲೆ ಗಂಡನ ಮನೆ, ಮತ್ತು ಇನ್ನೊಂದು ಸಿನಿಮಾ ಮಾಡಿದ್ವಿ ನಾವು ಚಂದ್ರೋದಯ. ಚಂದ್ರೋದಯದಲ್ಲಿ ಅಸುರ ಬಹಳ ಇಂಟ್ರೆಸ್ಟಿಂಗ್ ನಿಮಗೆ, ಅಂಡರ್ ವರ್ಲ್ಡ್ ಇದನ್ನೆಲ್ಲ ಬೇರೆ ಥರದ ಡೀಲ್ ಮಾಡಿದಂತ. ಹೌದು, ಯಾಕಂದ್ರೆ ಅವರು ಆ ಕತೆ ಹೇಳಿದಾಗ ಅವ್ರು ನಿಜವಾಗೂ ಪ್ರೈಜ್ ಮಾಡಿದ್ರು, ಆ ಸಿನಿಮಾ ನಾನು ಮಾಡ್ತಿದ್ದೀನಿ ಸರ್ ಅಂದಾಗ. ಯಾಕೆಂದರೆ ಈಗ ಸಾಮಾನ್ಯವಾಗಿ ನೋಡಿ ಎಲ್ಲರೂ ಹೌದಾ ಇದು ಬೇರೆ ಜೋನರ್ ಕತೆ, ನೀವು ಬೇರೆ ಥರ ಸಿನಿಮಾ ಮಾಡ್ತಿದ್ರಿ ಅಂದ್ಬಿಡ್ತಾರೆ ಸಾಮಾನ್ಯವಾಗಿ, ಅದು ಮೈಂಡಿಗೆ ಬಂದ್ಬಿಡುತ್ತೆ. ನಾನು ಹೋಗಿ ಪ್ಯಾಟ್ರನ್ ಸಿನಿಮಾ ಸರ್ ಇದು ಅಂದ ತಕ್ಷಣ ನಿಮಗೆ ತುಂಬ ಡಿಫ್ರೆಂಟ್ ಆಗಿದೆ ಸರ್ ಇದು ಅಂದರು ಅವರು, ಶಿವಣ್ಣ ಅವರು ತುಂಬ ಡಿಫ್ರೆಂಟ್ ಆಗಿದೆ ನಿಮಗೆ ಮಾಡಿ ಸರ್ ನೀವು ಅಂತ. ಯಾಕಂದ್ರೆ ಅಲ್ಲಿ ಈ ಇಲ್ಲಿ ಇದಕ್ಕಿಂತನೂ ಸರ್ ಒಂದು ಅಂಡರ್ ವರ್ಲ್ಡ್ ಬ್ಯಾಕ್ ಡ್ರಾಪು ಅದು ಇದು ಅನ್ನೋದಕ್ಕಿಂತನೂ ಅಲ್ಲಿ ಒಂದು ಫ್ಯಾಮಿಲಿ ಡ್ರಾಮಾ ಇದೆ, ಅದು ಭಾಳ ಇಂಪಾರ್ಟೆಂಟ್. ಅಂಡರ್ ವರ್ಲ್ಡ್ ಕತೆಗಳಲ್ಲಿ ಅದು ಭಾಳ ಬೇರೆಯಾಗಿ ನಿಲ್ಲ, ಬೇರೆ ಕತೆ ಅದು. ಯಾಕೆಂದರೆ ಅವರಿಬ್ಬರು ಲವ್ ಅದ್ರ ಜೊತೆಗೆ ಆ ಫ್ಯಾಮಿಲಿ ಡ್ರಾಮಾ, ಅಲ್ಲೊಬ್ಬ ಫಾದರು ಮತ್ತು ಅಮ್ಮಗಳು, ಇವೆಲ್ಲ ತುಂಬ ಇದೆ. ಸೊ ಆ ಕಾರಣಕ್ಕೆ ಅವರು ತುಂಬ ವಿಶೇಷವಾದ ಸಿನಿಮಾ ಸರ್ ಇದು ಅಂಥೇಳಿ ಆ ಸಿನಿಮಾ ಮಾಡಿದ್ರು. ನಿಜವಾಗೂ ಕೂಡ ಅದರಲ್ಲಿ ಅವರ ಅಭಿನಯ ಇದೆಯಲ್ಲ, ಯಾಕೆಂದ್ರೆ ಅದು ಆ ಥರದ ಪಾತ್ರಗಳಿಗೆ ಅವರೇ ಸಾಟಿ. ಸರಿ ಸರಿ, ಈಗಲೂ ತುಂಬ ಎದೆ ಜಲ್ ಅನ್ಸೋದಂದರೆ ನಾವು ದೇವರಾಯನ ದುರ್ಗದಲ್ಲಿ ಶೂಟ್ ಮಾಡ್ತಾಯಿದ್ದೀವಿ, ದೇವರಾಯನ ದುರ್ಗ ಅಲ್ಲಿ ಆ ಹುಡುಗಿನ ತೊಗೊಂಡೋಗಿ ಅಲ್ಲಿ ಇಟ್ಕೋತಾನೆ, ಒಂದಷ್ಟು ಎಪಿಸೋಡ್ಸ್ ಎಲ್ಲ ಬರುತ್ತೆ. ಅಲ್ಲೊಂದು ಹಾಡಿದೆ ಬ್ರೆತ್ಲೆಸ್ ಸಾಂಗ್, ಅದು ಕೂಡ ತುಂಬ ಒಳ್ಳೆ ಸಾಂಗ್ ಅದು ಕೂಡ. ಅಲ್ಲಿ ತುಂಬ ಹೈಟ್ ಪ್ಲೇಸ್ ಇರೋದು, ಒಂದು ರಾಕು ಸುಮಾರು ಹೆಚ್ಚು ಕಡೆ ಒಂದು 100-150 ಅಡಿ ಈ ಥರ ಇದು ಬಿರುಕು ಬಿಟ್ಟುಕೊಂಡಿದೆ. ಈ ತುದಿಯಿಂದ ಈ ತುದಿಗೆ ಹೆಚ್ಚು ಕಡಿಮೆ ಒಂದು 8-10 ಫೀಟ್ ಇದೆ ಸರ್ ಅದು, ಇಲ್ಲಿಂದ ಇಲ್ಲಿಗೆ. ಈ ಮಧ್ಯೆ ಗ್ಯಾಪು ಒಂದು 100-150 ಅಡಿ ಇದೆ ಹಿಂಗೆ. ಓಕೆ, ಹೌದು. ನಾವು ಆ ಫುಲ್ ರಾಕ್ ಇಟ್ಬಿಟ್ಟು ಶಾರ್ಟ್ ಬ್ಯೂಟಿ ಚೆನ್ನಾಗಿದೆ ಅಂತೇಳಿ ಅವ್ರನ್ನ ಆ ಕಡೆಯಿಂದ ಹತ್ತಿಸ್ಕೊಂಡು ಬಂದು ಈ ಕಡೆ ತುದಿ ಈ ಕಡೆ ಒಂದು ಪೋರ್ಷನ್ಸ್ ಇದೆಯಲ್ಲ ಓಪನ್ ಆಗಿರೋ ಪೋರ್ಷನ್ಸು, ಇಲ್ಲಿ ಮೂಮೆಂಟ್ ಕೊಟ್ಟಿದ್ದೀವಿ ಅವ್ರಿಗೆ ವೈಡ್ ಫ್ರೇಮ್ ಇಟ್ಟು. ಸರ್ ಆ್ಯಕ್ಟ್ ಮಾಡ್ತಾ ಸರ್ ಆ 10 ಫೀಟ್ ಗ್ಯಾಪ್ ಇದೆಯಲ್ಲ ಚೆಂಗ್ ಅಂತ ಜಂಪ್ ಮಾಡಿ ಈ ಕಡೆ ಬಂದ್ಬಿಟ್ರು ಅವರು. ಓಕೆ, ಒಂದು ಕ್ಷಣ ಹೃದಯ ನಿಂತೋಗ್ಬಿಡ್ತು ಎಲ್ಲರಿಗೂ. ಇನ್ನೇನು ಹೆಚ್ಚು ಕಮ್ಮಿ ಆಗಿರೋ 100-150 ಅಡಿ ಅಲ್ಲಿಂದಲೇ ಜಂಪ್ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ ಅಲ್ಲಿಂದಲೇ ಜಂಪ್ ಮಾಡೋದು.
ನಾವು ಎಕ್ಸ್ಪೆಕ್ಟೂ ಮಾಡಿಲ್ಲ ಅದನ್ನು. ಸರಿ ಸರಿ ಸರಿ. ಫ್ರೇಮ್ ವೈಡ್ ಫ್ರೇಮ್ ಇಟ್ಬಿಟ್ಟು ನಾವೆಲ್ಲ ಸೌಂಡ್ ಆನ್ ಮಾಡಿಬಿಟ್ಟು ಟೇಕ್ ಮಾಡ್ತಾ ಇದ್ದೀವಿ. ಆ್ಯಕ್ಟ್ ಮಾಡಿ 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 ಸರ್ ಅಂತ ಈ ಕಡೆ ಜಂಪ್ ಮಾಡಿ ಬಂದ್ಬಿಟ್ಟು ಸರ್, ಈ ಕಡೆ ಮೂಮೆಂಟ್ ಮಾಡಿ ಈ ಕಡೆ ಬಂದ್ಬಿಟ್ರು ಅವರು. ಓಕೆ, ಎಲ್ಲ ಅದೇ ನಡ್ಕೋಬಿಡ್ತು ಆ ಥರ. ಅದಕ್ಕೆ ನಾನು ಎನರ್ಜಿ ಅಂದದ್ದು ನಾನು. ಈಗ ಇನ್ನೊಂದು ಸಿನಿಮಾ ಮಾಡಿದ್ವಿ, ಅದೇ ಸಿನಿಮಾದಲ್ಲಿ ಕಸೂರ ಸಿನಿಮಾ ಇರಬೇಕು, ಮಲ್ಲೇಶ್ವರಮಲ್ಲಿ ಸರ್ ಶೂಟ್ ಮಾಡ್ತಾ ಇದ್ದೀವಿ. ಆ ಮಲ್ಲೇಶ್ವರಂ ರೈಲ್ವೆ ಟ್ರ್ಯಾಕ್ ಇದೆ, ಆ ಸುಬ್ರಹ್ಮಣ್ಯ ನಗರದಿಂದ ಮೇಲೆ ಹೋಗುವಾಗ ಓವರ್ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ರೆ ರೈಲ್ವೆ ಟ್ರ್ಯಾಕು. ರೈಲ್ವೆ ಟ್ರ್ಯಾಕ್ ಮೇಲೆ ಕ್ಯಾಮ್ರಾ ಇಟ್ಕೊಂಡಿದ್ದೀವಿ ನಾವು. ಅಲ್ಲಿ ಒಂದು ಹಾಡಿದೆ, ಅದೇ ಹಾಡಿನ ದೃಶ್ಯ ಅದು. ಅವರು ಒಂದು ಸೈಡಲ್ಲಿ ಟ್ರ್ಯಾಕ್ ಪಕ್ಕದಲ್ಲಿ ಬೈಕಲ್ಲಿ ಬರಬೇಕು, ಆ ಥರದ ಒಂದು ಶಾರ್ಟ್ ಕಂಪೋಸ್ ಮಾಡ್ಬಿಟ್ಟಿದ್ದೀವಿ ನಾವು. ನಾವು ಎಕ್ಸ್ಪೆಕ್ಟು ಮಾಡಲಿಲ್ಲ. ಟೇಕ್ 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 ಅಂತ ರೆಡಿ, ನಾನು ಕ್ಯಾಮ್ರಾ ಹೇಳ್ಬಿಟ್ಟು ಟವಲಿಂಗ್ ಅಂದೆ ಟೇಕ್ ಅಂತ. ಸೈಡಲ್ಲಿ ಬರಬೇಕಾದ್ರೆ ಟ್ರ್ಯಾಕ್ ಮಧ್ಯೆ ಬೈಕ್ ಬಂದ್ಬಿಟ್ರು, ಹಿಂಗೆ ಲಿಫ್ಟ್ ಮಾಡಿ ಸರ್ ಬೈಕ್ನ, ಟ್ರ್ಯಾಕ್ ಮಧ್ಯೆ ಓಡಿಸ್ಕೊ ಬಂದ್ಬಿಟ್ರು ಸರ್. ಅಯ್ಯೋ, ಹಿಂದ್ಗಡೆಯಿಂದ ಟ್ರೈನ್ ಬಂದ್ಬಿಡ್ತು. ಓಕೆ, ಆ ಸೌಂಡ್ ಸರ್, ಆ ಟ್ರೌ ಸೌಂಡ್ ಬರ್ತಾ ಇದೆ ಹಿಂದ್ಗಡೆ ಟ್ರೈನ್ದು, ಅದು ಎಷ್ಟು ಕ್ವಿಕ್ಕಾಗಿ ಬೈಕ್ನ ಈ ಕಡೆ ತಗೊಬಂದ್ರು ಅಂದ್ರೆ ಅವರು. ಎಲ್ಲ ನಮ್ಮ ಕುಮಾರ್ ಗೇಮರ್ ಎಲ್ಲ ಕ್ಯಾಮ್ರಾ ಬಿಟ್ಬಿಟ್ಟು ನಿಂತ್ಕೊಬಿಟ್ರೆ ಎಲ್ಲ. ಓಕೆ, ಆ ಥರ ಈ ಥರ ಅವ್ರ ಶೂಟಿಂಗ್ಗಳಲ್ಲಿ ಸರ್ ಅವ್ರು ಲೀಲ ಜಲವು ಮಾಡ್ತಾರೆ ಅದನ್ನು. ಬಟ್ ನೋಡುಗರಿಗೆ ಹಿಂದೆ ಕೆಲಸ ಮಾಡೋರು ಎದೆ ನಡ್ಕೋಬಿಡ್ತು, ಅಷ್ಟು ಎನರ್ಜೆಟಿಕ್ಕಾಗಿ ಕೆಲಸ ಮಾಡ್ತಾರೆ ಅವರು. ಆಮೇಲೆ ಓಲ್ ಡೇ ನಾಲ್ಕು ಸಿನಿಮಾ ಮಾಡಿದ್ದೀನಿ, ನಾಲ್ಕು ಸಿನಿಮಾ ಮಾಡಿದ್ದೀನಿ, ನಮ್ಮ ಜೊತೆ ಟಿಫನ್ನು ಊಟ ತಿಂಡಿ ಮಾಡೋದು ನಾನು ನೋಡೇ ಇಲ್ಲ. ಅವ್ರು ಊಟನೇ ಮಾಡಲ್ಲ. ಓಕೆ, ಜ್ಯೂಸ್ ಕೊಡ್ಕೊ ಬಂದೆ ಸರ್ ಅಂತಾರೆ ಅಷ್ಟೇ. ಬಟ್ ಇಡೀ ದಿನ ಫೈಟರ್ಸ್ಗಳ ಜೊತೆ ಫೈಟ್ ಮಾಡ್ತಾರೆ. ಟೀ ಜಾಸ್ತಿ ಕುಡಿಬೋದು ಅಷ್ಟೇ, ಒಂದು ದಿನಕ್ಕೆ ಒಂದು 8 ಟೀ ಇಷ್ಟೇ. ಸೊ ಓಲ್ ಡೇ ಫೈಟ್ ಮಾಡ್ತಾರೆ ಸರ್ ಅವ್ರು. ಓಕೆ, ಓಲ್ ಡೇ ಊಟ ತಿಂಡಿ ಸೆಟ್ಟಲ್ಲಿ ಇವತ್ತವರೆಗೂ ಮಾಡೋದು ನಾನು ನೋಡೇ ಇಲ್ಲ. ಸರಿ 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 ಸರಿ. ಹಾಗೂ ತಿನ್ನಬೇಕಾ? ಯಾರದೋ ಪ್ರೊಡಕ್ಷನ್ ಬಾಯೋ ಇನ್ಯಾರೋ ಇನ್ಯಾರೋ ಊಟ ಮಾಡ್ತಿದಾರೋ, ಅಲ್ಲಿ ಏನಾದ್ರು ಕಣ್ಣಕ್ಕೆ ಕಂಡ್ರೆ ಒಂದು ಹಪ್ಪಳನೋ ಅವ್ರ ಪ್ಲೇಟಲ್ಲಿ ತೊಗೊಂಡು ತಿಂದ್ಬಿಟ್ಟು ಹೋಗ್ತಾರೆ ಅಷ್ಟೇ. ತಾನಾಗಿತ್ತು ನಾನು ಕೂತ್ಕೊಂಡು ಊಟ ಮಾಡೋದು ನಾನು ನೋಡೇ ಇಲ್ಲ. ಅಂಥ ಎನರ್ಜೆಟಿಕ್ ಪರ್ಸ್ನಾಲಿಟಿ. ಆಮೇಲೆ ಇನ್ನೊಂದು ತುಂಬ ಹೆಮ್ಮೆ ಪಟ್ಟುಕೊಂಡು ಹೇಳಬೇಕು ಅಂದರೆ ಡೈರೆಕ್ಟರ್ಸ್ ಹೀರೋ. ಈಗ ಆ ಲೆವೆಲ್ಗೆ ಅಷ್ಟೊಂದು ದೊಡ್ಡ ನಟ, ಮೇರು ನಟ, ಹೀಗೆ ಇರಬೇಕು ಹಾಗೆ ಇರಬೇಕು, ಕಾಸ್ಟ್ಯೂಮ್ ಹೀಗೆ ಇರಬೇಕು, ಅದಿರಬೇಕು ಇದಿರಬೇಕು, ಅವೆಲ್ಲ ಈ ಬಂದ ಅಂತ ಏನು ಕರಿತೀವಿ ಸಿನಿಮಾದಲ್ಲಿ, ಸಿನಿಮಾ ವರ್ಡ್, ಅವೆಲ್ಲ ಇಲ್ಲವೇ ಇಲ್ಲ ಸರ್. ಏನು ಬೇಕು ಏನು ಬೇಕು ಅದೇ ಅಷ್ಟೇ. ಟೈಮ್ ಟೈಮ್ ಸರ್, ನಾನು ಮೈಸೂರಲ್ಲಿ ಶೂಟ್ ಮಾಡಿದ್ದೀನಿ, ಬೆಂಗಳೂರಿಂದ ಮೈಸೂರಿಗೆ ಬರೋರು 8:00 ಇಲ್ಲಿರಬೇಕು ಅಂದರೆ 8:00 ಇರೋರು ಸರ್ ವಿತ್ ಮೇಕಪ್. ಓಕೆ, ಹೌದು, ಆ ಥರ ಪಂಕ್ಚುಯಾಲಿಟಿ. ಆಮೇಲೆ ಕಾಸ್ಟ್ಯೂಮ್ ವಿಚಾರ ಆಗಿರ್ಬೋದು, ಅದಿರ್ಬೋದು ಇದಿರ್ಬೋದು, ಅಲ್ಲೇ ಬದಲಾಯಿಸ್ಬೇಕು, ಇಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು, ಎಲ್ಲಿ ನಿಂತಿರ್ತಾರೆ ಅಲ್ಲೇ, ಒಂದು ನಿಮಿಷ ವೇಸ್ಟ್ ಮಾಡಲ್ಲ. ಆಮೇಲೆ ಈಗ ನಾವು 4 ಹೋಗಬೇಕು ಇವತ್ತು ಅಂದರೆ, ಹಿಂದಿನ ದಿನ ನಮಗೆಲ್ಲ ಮೈಂಡ್ ಸೆಟ್ ಮಾಡ್ತಾರೆ, 4 ನಾನು ಹೋಗಬೇಕು, 4 ನಾನು ಹೋಗಬೇಕು. ಸಡನ್ ಅಂತ ಏನೋ ಶಾಕ್ ಕೊಟ್ಟು ಹೊರಟೋಗೋದು ಮಾಡೋದು ಲೇಟಾಗಿ ಬರೋದು ಅವೆಲ್ಲ ಇಲ್ಲವೇ ಇಲ್ಲ ಸರ್. ಹಾಗಾಗಿ ಒಂದಷ್ಟು ಸಿನಿಮಾಗಳಿದೆಯಲ್ಲ ಅವ್ರ ಜೊತೆ ಒಂದು ತುಂಬ ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ಯಾಕೆ ಇವತ್ತಿಗೂ ಅವರು ಬಹುಶಃ ಇಂಡಿಯಾದಲ್ಲೇ ಬಿಸಿಯೆಸ್ಟ್ ಇರೋ ಅಂದರೆ ಅವರೇ. ಯಾವಾಗ ನೋಡಿದ್ರು ಒಂದು 10-20 ಜನ ಡೇಟ್ಗಳಿಗೆ ಕಾಯ್ತಾನೆ ಇರ್ತಾರೆ. ಯಾಕಂದರೆ ತುಂಬ ಕಂಫರ್ಟಬಲ್, ತುಂಬ ಪ್ರೊಡ್ಯೂಸರ್ಗಾಗಿರ್ಬೋದು ಡೈರೆಕ್ಟ್ರಿಗಾಗಿರ್ಬೋದು ಸೆಟ್ಟಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ತುಂಬ ಕಂಫರ್ಟಬಲ್. ಆಮೇಲೆ ಒಂದು ಕ್ಷಣ ಕೂರಲ್ಲ ಮೇಕಪ್ ಹಾಕ್ಕೊಂಡು ನಾನು ಸ್ಟಾರು ಅಂತ. ಸರಿ ಸರಿ. ಟ್ರ್ಯಾಕ್ ಹಾಕೋದು ಲೇಟ್ ಆಯ್ತಾ, ಓಡ್ಬಂದು ಟ್ರ್ಯಾಕ್ ಹಾಕ್ತಾರೆ. ಓಕೆ, ಹೌದು, ಆ ಕ್ರೇನ್ಗೆ ವೆಯ್ಟಿಗೆ ವೆಯ್ಟಿಗೆ ಬಟ್ಟೆಗಳೆಲ್ಲ ಏರ್ಸೋದು ಲೇಟ್ ಆಯ್ತಾ ಹುಡುಗರು, ಓಡ್ಬಂದು ಅದಾಗ್ತಾ ಮನುಷ್ಯ. ಈ ಥರ ಒಬ್ಬ ಸೆಟ್ಟಲ್ಲಿ ಎಲ್ಲರಲ್ಲೂ ಒಬ್ಬನಾಗಿದ್ದು ಬಿಡ್ತಾರೆ. ಇದನ್ನು ನಾನು ಮಾಡಿದಂಥ ಅಷ್ಟು ಸಿನಿಮಾಗಳಲ್ಲೂ ನಾನು ನೋಡಿದ್ದೀನಿ ಶಿವಣ್ಣ ಹತ್ರ. ಹಾಗಾಗಿ ಇನ್ನು ಮತ್ತೆ 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 ಅವ್ರಗಳ ಜೊತೆ ಸಿನಿಮಾ ಮಾಡಬೇಕು ಅಂತ ನಮಗೂ ಅನಿಸುತ್ತೆ, ಆಸೆ ಆಗುತ್ತೆ. ಹ್ಞೂ.